ಮೊದಲು ದೇವೇಗೌಡರು ಕುಟುಂಬ ಮುಗಿಸಿದ್ರು, ಅದೇ ರೀತಿ ತಮ್ಮ ಸಹೋದರರು ಪಿತೂರಿ ಮಾಡ್ತಿದ್ದಾರೆ. ನೀವೇ ಇದೀರಂತೆ ಸರ್ ಇದರಿಂದ. ನಾವು ಅವ್ರಿಗೆ ಬಾಯಿಗೆ ಮಾತಿಗೆ ನಾವು ಹೇಳ್ಕೊಟ್ಟಂಗೆ ಅವರು ಡೈಲಾಗ್ ಹೊಡಿತಾ ಇದಾರಪ್ಪಾ. ಈಗ ಅವ್ರ ಏನೇನ್ ಡೈಲಾಗ್ ನಾನು ನೋಡಿದೆ, ನಾನು ಸ್ವಾಮಿಗಳು ನೋಡಿದಂತೆ ನಾನು ನೋಡಿದೆ. ಈಗ ನಾವು ಹೇಳ್ಕೊಟ್ವ ಅವ್ರಿಗೆ ಹಿಂಗ್ ಡೈಲಾಗ್ ಹೊಡಿ ಅಂತ ಅನ್ಬಿಟ್ಟು. ಡೈಲಾಗ್ ಪ್ರೊಡ್ಯೂಸರ್ ಗಳೆಲ್ಲ ಯಾರಿದ್ದಾರೆ, ಡೈರೆಕ್ಟರ್ ಯಾರಿದ್ದಾರೆ? ಪ್ರಸ್ತಾವನೆಗೆ ಅಪ್ರೂವಲ್ ಸಿಕ್ಕಿದೆ ಸರ್, ಅನುಮೋದನೆ ಕೊಟ್ಟಿದೆ. ನೋಡಪ್ಪ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ದೇಶದಲ್ಲಿ ಇರುವಂತಹ ಸಂವಿಧಾನ, ನಮ್ಮ ದೇಶದಲ್ಲಿರುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್, ಸರ್ಕಾರದ ದುಡ್ಡು ಉಳಿಸ್ಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಇದು ಸಾಧ್ಯ ಇಲ್ಲ. ಯಾಕೆಂದ್ರೆ ಆಪರೇಷನ್ ಲೋಟಸ್ನ ಹೇಳ್ಕೊಟ್ಟಿರೋರು ಯಾರು? ಬಿಜೆಪಿಯವರು. ಅವರೇ ಇದಕ್ಕೆಲ್ಲ ಮೂಲದಾತರಾಗಿ ಎಲೆಕ್ಷನ್ ನಡೆಸಲಿಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೆಂಗ್ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ? ಗೌರ್ಮೆಂಟ್ಗಳನ್ನ ಡಿಸ್ಟಬಿಲೈಸ್ ಮಾಡಲಿಕ್ಕೆ ಈಗಾಗಲೇ ಬೇಕಾದಷ್ಟು ಗೌರ್ಮೆಂಟ್ನ ಡಿಸ್ಟಬಿಲೈಸ್ ಮಾಡಲಿಕ್ಕೆ ಈಗಾಗಲೇ ಬಿಜೆಪಿಯವರು ಹೊರಟಿದ್ದಾರೆ. ಅವ್ರಿಗೇನಾಗಿದೆ, ರೀಜನಲ್ ಪಾರ್ಟೀಸು ಬೆಳೀತಾ ಇದ್ದಾರೆ, ರೀಜನಲ್ ಪಾರ್ಟೀಸು ಬೆಳಿಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರದ್ದೊಂದು ಪ್ರಯತ್ನ ನಡೀತಾ ಇದ್ದಾರೆ. ಈ ದೇಶದಲ್ಲಿ ಎಲ್ಲ ಪಾರ್ಟಿವರ್ಗು ಅವಕಾಶ ಸಿಗಬೇಕು. ಇದು ಒನ್ ನೇಷನ್ ಒನ್ ಎಲೆಕ್ಷನ್ ಈ ಹಿಂದೆನೂ ಕೂಡ ಇತ್ತು. ನಮ್ಮ ರಾಜ್ಯದಲ್ಲೇ ನಾವು ಒಟ್ಟಿಗೆ ಎಲೆಕ್ಷನ್ ಮಾಡ್ದೋ, ಆಮೇಲೆ ಆಯ್ತಾ ಕೆಲವು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡ್ದೋ, ಇಲ್ಲ ನಾವು 6 ತಿಂಗಳು ಮುಂಚಿತವಾಗಿ ಹೋಗ್ತೀವಿ ಅಂತ ಮಾಡ್ದೋ, ಕೆಲವರು 3 ತಿಂಗಳು ಮುಂಚಿತವಾಗಿ ಹೋಗ್ತೀವಿ ಅನ್ನೋ, ಕೆಲವು ಮಧ್ಯೆ ಕೆಲವು ರಾಜ್ಯದವರು ಬೇರೆ ಬೇರೆ ರಾಜ್ಯದಲ್ಲಿ ಮಧ್ಯೆ ಡಿಸಾಲ್ವ್ ಮಾಡಿಕೊಂಡು ಇವೆಲ್ಲ ಕೂಡ ಇದೆ. ಆದ್ದರಿಂದ ಕ್ಲಾರಿಟಿ ಇರಬೇಕು. ಸೊ 2/3 ಮೆಜಾರಿಟಿನೂ ಇಲ್ಲ, ಅದು ಪ್ರಯತ್ನ ಮಾಡ್ತಾ ಇರೋದು ಸರಿ ಇಲ್ಲ. ಪ್ರಜಾಪ್ರಭುತ್ವದ ಅವಕಾಶ ಇಲ್ಲ. ಫಸ್ಟು ಎಲ್ಲ ಪಾರ್ಟಿಗಳನ್ನೆಲ್ಲ ಕರೆಸಿಸ್ಬಿಟ್ಟು ಎಲ್ಲ ಪಾರ್ಟಿಗಳು ಕನ್ಸೆನ್ಸಸ್ ಮಾಡಲಿ, ಒಮ್ಮತದ ಅಭಿಪ್ರಾಯ ಬನ್ನಿ. ಒಮ್ಮತದ ಅಭಿಪ್ರಾಯ ಬರದೆ ಇಂಥ ತೀರ್ಮಾನಗಳು ಎಲ್ಲ ವೇಸ್ಟ್. ಇದು ಆಯ್ತಾ? ಫಸ್ಟು ಹೆಣ್ಮಕ್ಳು ರಿಸರ್ವೇಷನ್ ನಾವು ಮ್ಯಾನಿಫೆಸ್ಟೋ ಹೇಳಿದೀವಿ, ಪಾಸ್ ಆಗಿದೆ. ಫಸ್ಟ್ ಅದನ್ನು ಮಾಡಲಿ. ಏನು ಅದನ್ನ ಏನು ಮಾಡಬೇಕು, ಹೆಣ್ಮಕ್ಳು ರಿಸರ್ವೇಷನ್ ಕೊಡಬೇಕು, ಅದು ರಿಸರ್ವೇಷನ್ ಫಸ್ಟ್ ಕೊಡಲಿ. ಡಿಲಿಮಿಟೇಷನ್ ಏನು ಟೈಮ್ ಇದೆ ಆ ಟೈಮ್ ಪ್ರಕಾರ ಅವರು ಮಾಡಲಿ, ಬೇರೆ ಸೆಕ್ಷನ್ಗೂ ಅವಕಾಶಗಳನ್ನ ಕೊಡಲಿ, ತಪ್ಪೇನಿಲ್ಲ. ಇದು ಬಿಟ್ಬಿಟ್ಟು ಒನ್ ನೇಷನ್ ಒನ್ ಎಲೆಕ್ಷನ್ನು ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ವಿರೋಧ ಮಾಡಿದ್ದಾರೆ. ನಾವು ಅವ್ರ ಪರವಾಗಿ ಅವರು ಏನು ಹೇಳಿದ್ದಾರೆ ಬಹಳ ಅರ್ಥಪೂರ್ಣವಾಗಿದೆ. ನಮ್ಮ ಬದ್ಧತೆ ಈ ದೇಶದಲ್ಲಿ ಹೆಂಗ್ ವ್ಯವಸ್ಥೆ ಇದೆ ಅದನ್ನ ನಡ್ಕೊಂಡು ಹೋಗ್ಬೇಕು. ಒಕ್ಕಲಿಗ ನಾಯಕ ತಮ್ಮನ್ನು ಭೇಟಿ ಮಾಡಿ ಡಿಮ್ಯಾಂಡ್ ಮಾಡಿದ್ದಾರೆ, ಮೊನ್ನೆ ಸಿಎಂ ಸಹ ಭೇಟಿ ಮಾಡಿದ್ರು. ಅವರು ನಂಗೆ ಟೈಮ್ ಕೇಳಿದ್ದಾರೆ, ನಾಳೆ ಸಾಯಂಕಾಲ ಅವ್ರಿಗೆ ಭೇಟಿ ಮಾಡ್ತೀನಿ ಅಂತ ಎಲ್ಲರೂ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ಈಗೂ ಎಲ್ಲ ಒಂದು ದೊಡ್ಡ ತಂಡ ಬಂದಿತ್ತು, ಎಲ್ಲ ಹೋರಾಟ ನಡೀತಾ ಇದೆ. ಯಾವ ರೀತಿ ಅಂತ ಅಶೋಕ್ ಕರ್ಣನ ನುಡಿಮುತ್ತು ಕೂಡ ನಾನು ಹೇಳಿದ್ದೀನಿ, ಬೇರೆಯವ್ರ ಮಾತುಗಳು ಕೂಡ ನಾನೆಲ್ಲ ಗಮನಿಸಿದ್ದೀನಿ. ನಾನು ಬಗ್ಗೆ ಮಾತಾಡ್ತೀನಿ. ದೇವೇಗೌಡ ಸರ್ವೋಚ್ಚ ನಾಯಕರು ಅಂತ ಹೇಳಿದ್ದಾರೆ, ನಾವು ಇಲ್ಲ ಅಂತ ಹೇಳಿದ್ವಿನಪ್ಪ. ದೇಶಕ್ಕೆ ಪ್ರಧಾನಮಂತ್ರಿ ಆದವ್ರನ್ನ ನಾವು ನಾಯಕರಲ್ಲ ಅಂತ ಹೇಳಕ್ ಸಾಧ್ಯ. ಕಾಂಗ್ರೆಸ್ ಪಾರ್ಟಿನೇ ಅವ್ರನ್ನ ದೇಶದ ಪ್ರಧಾನಮಂತ್ರಿ ಮಾಡಿದೆ, ಬಿಜೆಪಿಯವ್ರು ಏನ್ ಮಾಡಲಿಲ್ಲ. ಇದೇ ಬಿಜೆಪಿಯವ್ರಿಗೆ ಅಧಿಕಾರ ಕೊಡದೆ ಹೋದಾಗ ಏನೇನ್ ಮಾತಾಡಿದ್ರು, ಯಡಿಯೂರಪ್ಪನವ್ರು ಏನ್ ಮಾತಾಡಿದ್ರು, ಇದೇ ಅಶೋಕ ಏನ್ ಮಾತಾಡಿದ್ರು, ಸುಮ್ನೆ ಅವೆಲ್ಲ ಟೈಮ್ ಅಡ್ಜಸ್ಟ್ಮೆಂಟ್ ಏನೋ ಮಾಡ್ಕೊಂಡು ಮೊದಲು ದೇವೇಗೌಡರು ಕುಟುಂಬ ಮುಗಿಸಿದ್ರು, ಅದೇ ರೀತಿ ತಮ್ಮ ಸಹೋದರರು ಪಿತೂರಿ ಮಾಡ್ತಿದ್ದಾರೆ. ನೀವೇ ಇದೀರಂತೆ ಸರ್ ಇದರಿಂದ. ನಾವು ಅವ್ರಿಗೆ ಬಾಯಿಗೆ ಮಾತಿಗೆ ನಾವು ಹೇಳ್ಕೊಟ್ಟಂಗೆ ಅವರು ಡೈಲಾಗ್ ಹೊಡಿತಾ ಇದಾರಪ್ಪಾ. ಈಗ ಅವ್ರ ಏನೇನ್ ಡೈಲಾಗ್ ನಾನು ನೋಡಿದೆ, ನಾನು ಸ್ವಾಮಿಗಳು ನೋಡಿದಂತೆ ನಾನು ನೋಡಿದೆ. ಈಗ ನಾವು ಹೇಳ್ಕೊಟ್ವ ಅವ್ರಿಗೆ ಹಿಂಗ್ ಡೈಲಾಗ್ ಹೊಡಿ ಅಂತ ಅನ್ಬಿಟ್ಟು. ಡೈಲಾಗ್ ಪ್ರೊಡ್ಯೂಸರ್ಗಳೆಲ್ಲ ಯಾರಿದ್ದಾರೆ, ಡೈರೆಕ್ಟರ್ಗಳು ಯಾರಿದ್ದಾರೆ, ಎಲ್ಲ ಅವ್ರ ಜೊತೆನೇ ಇದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.